ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಶಾಸಕರ ಮುಂದೆಯೇ ಧೈರ್ಯವಾಗಿ ಹಣಕಾಸು ಇಲಾಖೆಗೆ ಹಣ ಕೊಡಬೇಕು ಅಂತ ಹೇಳುತ್ತಿದ್ದಾನೆ. ಇದರಿಂದಾಗಿ ಸರ್ಕಾರ ನಿಯಂತ್ರಣ ಅಧಿಕಾರಿಗಳ ಕೈಯಲ್ಲಿದೆ, ಮುಖ್ಯಮಂತ್ರಿಗಳ ಕೈಯಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಸರ್ಕಾರವನ್ನ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಡೆಸುತ್ತಿದ್ದರೆ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಶಾಸಕರ ಮುಂದೆಯೇ ಧೈರ್ಯವಾಗಿ ಹಣಕಾಸು ಇಲಾಖೆಗೆ ಹಣ ಕೊಡಬೇಕು ಅಂತ ಹೇಗೆ ಹೇಳುತ್ತಾನೆ? ಇದರಿಂದಾಗಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿ ತಾಂಡವವಾಡುತ್ತಿದೆ ಎಂಬುದು ತಿಳಿಯುತ್ತೆ. ಹಣಕಾಸು ಸಚಿವಾಲಯ ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲಿರುವ ಕಾರ್ಯಾಲಯವಾಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಖ್ಯಮಂತ್ರಿಯವರ ಕುರ್ಚಿಯಿಂದ ಹಿಡಿದು ಗ್ರಾಮ ಪಂಚಾಯತ್ ಕಚೇರಿವರೆಗೆ ಬಂದಿದೆ ಅಂತ ಆರೋಪಿಸಿದ್ದಾರೆ. ನಮ್ಮ ಜಿಲ್ಲೆಗೆ ತಾಲೂಕಿಗೆ ಬೇಕಾದ ಅನುದಾನ ಬರಬೇಕಾದರೆ ಹಣಕಾಸು ಸಚಿವಾಲಯಕ್ಕೆ ಲಂಚ ನೀಡಬೇಕು ಅಂತ ತಾಲೂಕು ಇಒ ಹೇಳಿಕೆ ವಿಚಾರ ಮುಖ್ಯಮಂತ್ರಿಗಳಿಗೆ ತಿಳಿದಿದ್ದರೂ ಕಣ್ಣು ಮುಚ್ಚಿ ಕುಳಿತಿರಲು ಕಾರಣವೇನು? ಹಾಗಾಗಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೂಪವಾಗಿದೆ ಎಂಬುದನ್ನು ಬಿಜೆಪಿ ಆಗ್ರಹಿಸುತ್ತಿದೆ. ಸರ್ಕಾರಕ್ಕೆ ಲಂಚ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿರುವ ಅಧಿಕಾರಿಯನ್ನ ಇನ್ನೂ ಸಸ್ಪೆಂಡ್ ಮಾಡಲು ಹಿಂದೆ ಮುಂದೆ ನೋಡುತ್ತಿದೆ ಅಂದ್ರೆ ತಮ್ಮ ಅಪರಾಧ ಎಲ್ಲಿ ಬಯಲಾಗುತ್ತೋ ಎಂಬ ಹೆದರಿಕೆಯಿಂದ ಈ ರೀತಿಯಾಗಿ ನಡೆದುಕೊಳ್ಳುತ್ತಿದೆ. ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದ್ದರೆ ಪೂರ್ಣ ಪ್ರಮಾಣದ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗ ಪಡಿಸಿ ಭ್ರಷ್ಟಾಚಾರ ಇಲ್ಲ ಎಂಬುದನ್ನ ಬಹಿರಂಗ ಪಡಿಸಬೇಕು ಅಂತ ನಳಿನ್ ಕುಮಾರ್ ಕಟೀಲ್ ಆಗ್ರಹ ಮಾಡಿದ್ದಾರೆ. ಈಗ 3-24 ಹವರ್ಗಾಗಿ ಸಿಒ ಅವರು ನಿಮಗೆ ನಮ್ಮ ಮಾಧ್ಯಮ ಕೊಡ್ತೇವೆ, ಏನಾದರೂ ಆಕ್ಷನ್ ತೆಗಿತೇವೆ ಅನ್ನೋ ವಿಷಯನ ಹೇಳಿದ್ದಾರೆ. ಈಗ ಇನ್ನೂ ಸಹ ನಮಗೆ ಏನು ಸಹ ಮಾಹಿತಿ ಬರಲಿಲ್ಲ. 24 ಅವರ್ಸ್ ಆಗಿದೆ, 3 ಗಂಟೆ 24 ಆಗಿದೆ. ನಾವು ಸಿಒ ಅವರು ಮತ್ತು ಸರ್ಕಾರ ಏನಿದೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ತಕ್ಷಣ ಕ್ರಮವನ್ನು ಜಯಗೊಳಿಸಿ ಈಗ ಯಾವ ರೀತಿಯ ಒಂದು ಭ್ರಷ್ಟಾಚಾರದ ಒಂದು ಮುಖವನ್ನು ನೋಡಿದ್ದೇವೆ. ಲೋವರ್ ರ್ಯಾಂಕಿಂಗ್ ಆಫೀಸ್ ಹತ್ರ ನಾವು ದುಡ್ಡು ಕೇಳುವ ವಿಷಯವನ್ನ ಇವರು ಒಪ್ಪಿಕೊಂಡಿದ್ದೆ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗಿಬೇಕೆಂಬಂತ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಚಿ ಕೂತಿರುವ ಹಿನ್ನೆಲೆ ಏನಿದೆ ಅಂತ ಕೇಳಿದ್ರೆ, ಇದು ತನಿಖೆ ಆದ್ರೆ ನನ್ನ ಸೀಟಿಗೆ ಬರ್ತದ ಅನ್ನೋ ಭಯ ಇದೆಯಾ ಅನ್ನೋ ಸಂಶಯ ಬರ್ತದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹಿಸ್ತೇವೆ, ಇವತ್ತು ಭ್ರಷ್ಟಾಚಾರದ ಕೂಪ ಆಗಿದೆ ರಾಜ್ಯ, ಅಧಿಕಾರ ನಡೆಸಲಿಕ್ಕೆ ಯೋಗ್ಯತೆ ಇದೆ. ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಕಾರ್ಯನಿರ್ವಹಣಾಧಿಕಾರಿ ಅಂತ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪಿಡಿಒಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ 2 ಪಿಡಿಒಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದರ ಬಗ್ಗೆ ತನಿಖೆಗಳಾಗ್ತಾ ಇಲ್ಲ. ಒಬ್ಬ ನೇರವಾಗಿ ಸರ್ಕಾರಕ್ಕೆ ಲಂಚ ತಗೊಳ್ತಾರೆ ಅಂತ ಹೇಳಿರುವಂತಹ ಅಧಿಕಾರಿಯನ್ನು ಇನ್ನೂ ಸೀಟಲ್ಲಿ ಕೂತ್ಕೊಳಿಸಿದ್ದಾರೆ ಹೇಳಿದ್ರೆ ಅವನನ್ನು ಸಸ್ಪೆಂಡ್ ಮಾಡಲಿಕ್ಕೆ ಯಾಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತದೆ? ಆಮೇಲೆ ಆಕ್ಷನ್ ತಗೊಳ್ಳಿಕ್ಕೆ 3 ದಿವಸ ಯಾಕೆ